ಮೋಸ ಮಾಡೋರು ಇರೋ ತನಕ ಮೋಸ ಹೋಗೋರು ಇರ್ತಾರೆ ಅಥವಾ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಇದೆರಡರಲ್ಲಿ ಏನೋ ಒಂದ್ ಆಗ್ತಾ ಇರುತ್ತೆ ಸೊ ಇಂಥದ್ದ ಘಟನೆ ಮತ್ತೊಂದು ನಡೆದಿದೆ ರೈತರಿಗೆ ನಾನೊಬ್ಬ ಸರ್ಕಾರಿ ಆಫೀಸರ್ ಅಂತ ಹೆಸರನ್ನು ಹೇಳ್ಕೊಳೋದ್ರ ಮೂಲಕ ಕೋಟಿ ಕೋಟಿ ವಂಚನೆ ಮಾಡಿದವ ಈಗ ಕಂಬಿ ಹಿಂದೆ ಕುಳಿತು ಒಂದು ಎರಡು ಮೂರು ಅಂತ ಎಣಿಸುವಂಗಾಗಿದೆ ನಕಲಿ ಸರ್ಕಾರಿ ಅಧಿಕಾರಿಯಿಂದ ಕೋಟಿ ಕೋಟಿ ವಂಚನೆ ಬೋರ್ವೆಲ್ ಮಂಜೂರುಗಾಗಿ ರೈತರಿಂದ ಹಣ ವಸೂಲಿ ಸರ್ಕಾರಿ ನೌಕರಿ ಕೊಡಿಸೋದಾಗಿ ಯುವಕರಿಗೆ ಮಖಮೆಲ್ ಟೋಪಿ ಏನ್ ಪೋಸು ಏನ್ ಸ್ಟೈಲು ಟಿಕ್ ಟಾಕ್ ಮೂಲಕ ಅದೆಂತಹ ಹವ ಎಲ್ಲೇ ಹೋದ್ರೂ ಯುವಕರ ಗುಂಪು ಅಲ್ಲೊಂದು ಫೋಟೋ ಫೋಸು ಹೋದಲ್ಲೆಲ್ಲ ಯುವಕರ ತಂಡಗಳಿಗೆ ಗಿಫ್ಟು ಕೆಲವೊಂದಿಷ್ಟು ದುಡ್ಡು ಕೊಟ್ಟು ಹವಾ ಕ್ರಿಯೇಟ್ ಮಾಡಿಕೊಳ್ಳುವ ಈತನ ಹೆಸರು ರಾಜು ದೊಡ್ಮನಿ ಅಲಿಯಾಸ್ ರಾಜು ಗಸ್ತಿ ಈತನ ಜೊತೆಗಿರುವ ಆತ ಚಿಕ್ಕಪ್ಪ ಅಶೋಕ ದೊಡ್ಮನಿ ರಾಜು ದೊಡ್ಮನಿ ಗಂಗಾ ಕಲ್ಯಾಣ ಯೋಜನೆ ಅಧಿಕಾರಿ ಎಂದು ಸುಳ್ಳು ಹೇಳಿ ಮುಗ್ಧ ರೈತರಿಗೆ ಪಂಗನಾಮ ಹಾಕಿದ್ದಾನೆ ನಿಮ್ಮ ಹೊಲಕ್ಕೆ ತಕ್ಷಣ ಬೋರ್ವೆಲ್ ಹಾಕಿಸಿಕೊಡುವುದಾಗಿ ಬಾಗಲಕೋಟೆ ಜಿಲ್ಲೆ ಮೊಧೋಳ ತಾಲೂಕಿನ ಮಂಟೂರು ಗ್ರಾಮದ ರೈತರನ್ನು ನಂಬಿಸಿ ನೂರಾರು ರೈತರಿಂದ ಐವತ್ತು ಸಾವಿರ ಒಂದು ಲಕ್ಷ ಹಣ ಪಡೆದು ಯಾಮಾರಿಸಿದ್ದಾನೆ ಸದ್ಯ ನ್ಯಾಯಕ್ಕಾಗಿ ರೈತರು ಠಾಣೆ ಅಲಿತಾ ಇದ್ದಾರೆ ಗಂಗಾ ಕಲ್ಯಾಣ ಇಲಾಖೆಯ ಟೋಟಲ್ ಐದು ಲಕ್ಷ ಇಪ್ಪತ್ತೈದು ರೂಪಾಯಿ ಅಮೌಂಟ್ ಕೊಟ್ಟಿವಿ ನಾವು ಮೂರು ವರ್ಷ ಹತ್ರ ಕೊಟ್ಟ ಅವರ ಸಾಲ ಮಾಡಿ ದುಡ್ಡು ಕೊಟ್ಟಿವಿ ಅದ ಬಡ್ಡಿ ಸೋಸ್ ಹಾಕ್ತಿವ್ರ ಕೆಲಸನ ಮಾಡ್ ಕೊಡಾಕ್ತಿರಲ್ರಿ ಅವ್ರ ರೆಸ್ಪಾನ್ಸ್ ಮಾಡ್ತಾಲ್ರಿ ಅಲ್ಲಿ ಗಂಗಾ ಕಲ್ಯಾಣ ಬೋರಿನ ಯೋಜನೆ ಕೈ ಬಂದು ಅಲ್ಲಿ ಊರಾಗ ಹಾಕಿದ್ರೆ ಖಿರುಪಿ ಎಲ್ಲಾ ಇವತ್ತು ನೀವು ರೊಕ್ಕ ಐವತ್ ಸಾವಿರ ಕೊಟ್ಟಿರಿ ಅಂದ್ರೆ ನಾ ಬೋರ್ ಹಾಕಿ ಮೋಟರ್ ಕುಂಡಿಸಿ ನೀರ್ ಉಗಿಸಿ ಕೊಡ್ತೇನ ಹೇಳಿದ್ರಿ ಸಾಲ ತಕೊಂಡ್ ಆ ರೊಕ್ಕ ಕೊಟ್ಟ ಆನ್ ರೂಪಾಯಿ ನಿಂದ ಕೊಡ್ತೇನೆ ನಾಳೆ ಹತ್ ಕೊಡ್ತೇನೆ ನಿಂದ್ ಹತ್ ಕೊಡ್ತಾನು ಅವನ್ ಊರ ಅನ್ನೋದು ಗೊತ್ತಿಲ್ಲ ಅಲ್ಲಿ ಬೋರಿನ ಗಾಡಿ ಕೂಡ ಬಂದದ್ ಇಷ್ಟ ಮಕಾರಿ ರಾಜು ದೊಡ್ಮನಿ ಮೂಲತಃ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪಟ್ಟಣಕುಡೆ ಎಂಬ ಗ್ರಾಮದವ ಕಳೆದ ಮೂರ್ನಾಲ್ಕು ವರ್ಷದಿಂದ ಮುಧೋಳ ನಗರದಲ್ಲಿ ಮನೆ ಮಾಡಿಕೊಂಡಿದ್ದಾನೆ ಎಲ್ಲ ಕಡೆ ಗಂಗಾ ಕಲ್ಯಾಣ ಯೋಜನೆ ಅಧಿಕಾರಿಯೆಂದು ಬೋರ್ವೆಲ್ ತೆಗೆಸುವ ವೇಳೆ ಫೋಟೋ ತೆಗೆಸಿಕೊಂಡು ಅಧಿಕಾರಿಯೆಂದು ನಂಬಿಸಿದ್ದಾನೆ ಇದಷ್ಟೇ ಅಲ್ಲದೆ ಕೃಷಿ ಇಲಾಖೆಯಲ್ಲಿ ನೌಕರಿ ಕೊಡಿಸುವುದಾಗಿ ಹೇಳಿ ಮೂರು ಲಕ್ಷ ಹತ್ತು ಲಕ್ಷದಂತೆ ಹಣ ವಸೂಲಿ ಮಾಡಿ ನಿರುದ್ಯೋಗಿ ಯುವಕರಿಗೂ ಯಾಮಾರಿಸಿದ್ದಾನೆ ಹೀಗೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈವರೆಗೆ ಒಟ್ಟು ಎರಡು ಕೋಟಿಗೂ ಅಧಿಕ ಹಣವನ್ನು ರಾಜು ದೊಡ್ಮನಿ ಲಪಟಾಯಿಸಿದ್ದಾನೆ ಬಂದ ಹಣದಲ್ಲಿ ನಾಲ್ಕು ಕಾರು ಒಂದು ಕೋಟಿ ಮೊತ್ತದ ಮನೆ ಇಪ್ಪತ್ತು ತೊಲೆ ಚಿನ್ನ ಖರೀದಿಸಿದ್ದಾನೆ ಚಿಕ್ಕಪ್ಪನ ಮೂಲಕ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದಾನೆ ಎಂದು ಕೂಡ ತಿಳಿದು ಬಂದಿದೆ ಬಾಗಲಕೋಟೆ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಮೂರು ಎಫ್ಐಆರ್ ಆಗಿದ್ದು ರಾಜು ದೊಡ್ಮನಿ ಹಾಗೂ ಅಶೋಕ ದೊಡ್ಮನಿ ಇಬ್ಬರನ್ನು ಬಂಧಿಸಲಾಗಿದೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿ ಅಂತ ಹೇಳುತ್ತಾ ಸಾಮಾನ್ಯರಲ್ಲಿ ಮೋಸ ಮಾಡಿಕೊಂಡು ತಿರುಗಾಡ್ತಾ ಇದ್ದ ಇಬ್ಬರು ಆರೋಪಿತರನ್ನ ವಿರುದ್ಧ ಪ್ರಕರಣ ದಾಖಲಾಗಿದೆ ಈವರೆಗೂ ನಮ್ಮ ಸಜಿಯನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮೂರು ಪ್ರಕರಣಗಳು ದಾಖಲಾಗಿವೆ ಮೇಲ್ನೋಟಕ್ಕೆ ಒಂದು ಎರಡು ಕೋಟಿ ಆಗಿರೋದು ಈವರೆಗೂ ನಮಗೆ ಗಮನಕ್ಕೆ ಬಂದಿದೆ ಒಟ್ನಲ್ಲಿ ಸರ್ಕಾರಿ ಅಧಿಕಾರಿ ಹೆಸರಲ್ಲಿ ಸುಳ್ಳು ಹೇಳಿ ವಂಚನೆ ಮಾಡಿದ ನಯವಂಚಕನ ಬಣ್ಣ ಈಗ ಬಯಲಾಗಿದೆ ಇನ್ನು ಸುಮಾರು ಜನರು ಈತನ ಬಲೆಗೆ ಬಿದ್ದಿದ್ದು ಅದೆಷ್ಟು ವಂಚನೆ ಹೊರಬರುತ್ತೋ ಪೊಲೀಸ್ ತನಿಖೆ ಮೂಲಕವೇ ತಿಳಿಯಬೇಕಿದೆ ಕ್ಯಾಮರಾಮ್ಯಾನ್ ಆನಂದ್ ಜೊತೆ ರವಿ ಹಳ್ಳೂರು ಪಬ್ಲಿಕ್ ಟಿವಿ ಬಾಗಲಕೋಟೆ